ಒಂದೊಂದು ಮಾತಾಡಬೇಕಾದ್ರೂ ಕೂಡ ತುಂಬ ಸೂಕ್ಷ್ಮವಾಗಿ ಅಳೆದು ತೂಗಿ ಮಾತಾಡಬೇಕು ಅಂತ ಹೇಳ್ತೀನಿ. ವರ್ಡ್ಸ್ ಹ್ಯಾವ್ ಗಾಟ್ ಪವರ್ ಅಂತ ಹೇಳ್ತೀನಿ, ಸೌಂಡ್ ಹ್ಯಾಸ್ ಗಾಟ್ ಎನರ್ಜಿ ಅಂತ ಹೇಳ್ತೀನಿ. ಸೊ ಎಲ್ಲವೂ ಕೂಡ ನಮ್ಮ ಮನಸ್ಥಿತಿ ಮೇಲೆ ವರ್ಕ್ ಆಗುತ್ತೆ. ಒಳ್ಳೇದನ್ನೇ ಅನ್ಕೊಬೇಕು, ಒಳ್ಳೇದನ್ನೇ ನುಡಿಬೇಕು. ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಒಂದು ಬಹಳ ಒಂದು ವಿಭಿನ್ನವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ನೋಡಿ, ನಾವು ಕೆಲವೊಂದು ವಿಷಯಗಳನ್ನ ಬಾಯಲ್ಲಿ ನುಡಿದ್ಬಿಡ್ತೀವಿ, ಅಂದರೆ ಕೆಲವೊಂದು ಮಾತುಗಳು ನಮ್ಮ ಬಾಯಲ್ಲಿ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಸಿ ನಾನು ಒಂದೊಂದು ಮಾತಾಡಬೇಕಾದ್ರೂ ಕೂಡ ತುಂಬ ಸೂಕ್ಷ್ಮವಾಗಿ ಅಳೆದು ತೂಗಿ ಮಾತಾಡಬೇಕು ಅಂತ ಹೇಳ್ತೀನಿ. ಅಂದರೆ ಒಂದೊಂದು ಮಾತು ನಮ್ಮ ಬಾಯಲ್ಲಿ ಬಂದಾಗಲೂ ಕೂಡ ಅದಕ್ಕೆ ಒಂದು ಪವರ್ ಇರ್ತದೆ. ಸೊ ವರ್ಡ್ಸ್ ಹ್ಯಾವ್ ಗಾಟ್ ಪವರ್ ಅಂತ ಹೇಳ್ತೀನಿ, ಸೌಂಡ್ ಹ್ಯಾಸ್ ಗಾಟ್ ಎನರ್ಜಿ ಅಂತ ಹೇಳ್ತೀನಿ. ಸೊ ಒಂದೊಂದು ಸೌಂಡು ಕೂಡ ಒಂದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಈಗ ಓಂಕಾರ ಸೌಂಡೇ ತಗೊಳ್ಳಿ, ಅದೇನು ಮಾಡುತ್ತೆ, ಒಂದು ಕಾಸ್ಮೋಸ್ ಎನರ್ಜಿನ ರಿಲೀಸ್ ಮಾಡುತ್ತೆ. ಒಂದು ಯೂನಿವರ್ಸನ್ನೇ ಒಂದು ಅದ್ಭುತವಾದಂಥ ಶಕ್ತಿನ ಹುಟ್ಟಾಕುತ್ತೆ. ಸೊ ಅಂದರೆ ಅರ್ಥ ಮಾಡ್ಕೊಳ್ಳಿ, ದಟ್ ಸೌಂಡ್ ಹ್ಯಾಸ್ ಗಾಟ್ ಸೋ ಮಚ್ ಎನರ್ಜಿ ಅಂತ. ಒಂದೊಂದು ಫ್ರೀಕ್ವೆನ್ಸಿನೂ ಕೂಡ ಅದರದೇ ಆದಂಥ ಒಂದು ಶಕ್ತಿನ ಇಟ್ಕೊಂಡಿರುತ್ತೆ. ಸೊ ಒಂದು ಮನಿಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಒಂದು ಹೆಲ್ತನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಅಥವಾ ಒಂದು ಯಾವುದೋ ಒಂದು ನಮ್ಮನ್ನು ಮನಸ್ಸನ್ನ ಕಾಮ್ ಡೌನ್ ಮಾಡೋದಕ್ಕೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಅಥವಾ ನಮ್ಮ ಮನಸ್ಸು ಇಷ್ಟಾರ್ಥವನ್ನಲ್ಲಿ ಸಿದ್ಧಿಪಡಿಸೋದಕ್ಕೆ ಇನ್ನೊಂದು ಫ್ರೀಕ್ವೆನ್ಸಿ ಇರುತ್ತೆ. ಸೊ ಅದೇ ರೀತಿ ನಮ್ಮ ಪದಗಳು ಕೂಡ ಅದಕ್ಕೂ ಕೂಡ ಅದ್ಭುತವಾದಂಥ ಒಂದು ಶಕ್ತಿ ಇರುತ್ತೆ. ಅಂದರೆ ಒಂದೊಂದು ಪದ ನುಡಿಬೇಕಾದ್ರೂ ಕೂಡ ಯೋಚನೆ ಮಾಡಿ ನುಡಿಬೇಕಾಗುತ್ತೆ. ಒಂದು ಎಕ್ಸಾಂಪಲ್ನ ಕೊಟ್ಬಿಡ್ತೀವಿ. ಈಗ ನೀವು ಎಲ್ಲೋ ಒಂದು ಕಡೆ ಹೋಗ್ಬೇಕು ಅಂತ ಅಂದ್ಕೊಳ್ಳಿ, ಇಲ್ಲ ಒಂದು ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. ನೀವು ಪದೇ ಪದೇ ನಾನು ಲೇಟ್ ಆಗಿಬಿಡ್ತೀನಿ ಅಂತ ಅಂದ್ಕೊಂಡಾಗ ಏನಾಗುತ್ತೆ, ಆ ಲೇಟ್ ಅನ್ನೋ ಪದನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಪದೇ 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 ಅದೇ ಶಬ್ದ ನಮ್ಮ ತಲೆಯಲ್ಲಿ ಅಥವಾ ಅದೇ ಶಬ್ದ ನಮ್ಮ ಸೌಂಡ್ಗೆ ಕೇಳಿಸ್ತಾ ಇರೋದ್ರಿಂದ ಅದು ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ. ಸೊ ನೀವೇನು ಅನ್ಕೊಬೇಕು, ನೀವು ಐ ವಿಲ್ ಬಿ ಇನ್ ಟೈಮ್ ಅಂದರೆ ಎಲ್ಲೋ ಹೋಗ್ತಾ ಇದ್ದೀರಾ, ನಾನು ಆ ಟೈಮ್ ಒಳಗಡೆ ರೀಚ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಏನಾಗುತ್ತೆ ಗೊತ್ತಾ, ಸಡನ್ನಾಗಿ ಸಿಗ್ನಲ್ಸ್ ಎಲ್ಲ ಫ್ರೀ ಆಗೋಕ್ಕೆ ಶುರು ಆಗಿಬಿಡುತ್ತೆ, ಸಡನ್ನಾಗಿ ಟ್ರಾಫಿಕ್ ಕಮ್ಮಿ ಆಗೋಕ್ಕೆ ಶುರು ಆಗುತ್ತೆ, ನೀವು ಸರಿಯಾದ ಟೈಮ್ಗೆ ಹೋಗಿ ತಲುಪ್ತೀರಾ. ಸೊ ಅರ್ಥ ಮಾಡ್ಕೊಳ್ಳಿ, ಏನೇನೆಲ್ಲ ಶಕ್ತಿ ಇದೆ. ನಾವು ಒಂದ್ಸಲ ನಮ್ಮ ತಲೆಯಲ್ಲಿ ಪದೇ 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 ಲೇಟ್ ಅಂದ್ಕೊಂಡಾಗ ನಾವು ಅದನ್ನೇ ಬರ್ಮಾಡ್ಕೊಳ್ತಾ ಇದ್ದೀವಿ. ಅದೇ ನಾನು ಐ ವಿಲ್ ಬಿ ಇನ್ ಟೈಮ್ ಅಂತ ಅಂದ್ಕೊಂಡಾಗ ತಕ್ಷಣವೇ ಆಟೋಮೆಟಿಕ್ಕಾಗಿ ನಮ್ಮ ಪ್ರಕೃತಿ ಕೂಡ ನಮ್ಮ ಜೊತೆಯಲ್ಲಿ ರಿಯಾಕ್ಟ್ ಮಾಡ್ತಿದೆ, ಪ್ರಕೃತಿ ಕೂಡ ನಮ್ಮ ಜೊತೆಯಲ್ಲಿ ಬೆರೀತಾ ಇದೆ, ಆ ಪ್ರಕೃತಿನೇ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ಆಟೋಮೆಟಿಕ್ಕಾಗಿ ಸಿಗ್ನಲ್ಸ್ ಎಲ್ಲ ಫ್ರೀ ಆಗ್ತಿದೆ, ಸಿಗ್ನಲ್ ಎಲ್ಲ ಗ್ರೀನ್ ಆಗ್ತಿದೆ, ಟ್ರಾಫಿಕ್ ಇಲ್ಲ, ಎಲ್ಲೋ ಒಂದು ಕಡೆ ಅಷ್ಟು ಯಾವಾಗಲೂ ಟ್ರಾಫಿಕ್ ಇರೋವಂಥದ್ದು ಖಾಲಿ ಇದೆ, ಏನಪ್ಪ ನಾನು ಸರಿಯಾದ ಟೈಮಿಗೆ ಬಂದ್ಬಿಟ್ನಲ್ಲ. ಸೊ ಎಲ್ಲವೂ ಕೂಡ ನಮ್ಮ ಮನಸ್ಥಿತಿ ಮೇಲೆ ವರ್ಕ್ ಆಗುತ್ತೆ. ಸೊ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂದಮೇಲೆ ನಾವೇನು ಮಾಡಬೇಕು, ಒಳ್ಳೇದನ್ನೇ ಅಂದ್ಕೊಬೇಕು, ಒಳ್ಳೇದನ್ನೇ ನುಡಿಬೇಕು. ಅಂದರೆ ನಮ್ಮ ಸುತ್ತಮುತ್ತಲು ಕೂಡ ಅಷ್ಟು ದೇವತೆಗಳಂತ ಇರ್ತಾರೆ. ಸೊ ಅಷ್ಟು ದೇವತೆಗಳು ಏನು ಮಾಡ್ತಾರೆ ಗೊತ್ತಾ, ನೀವು ಎಂಥದನ್ನೇ ನೋಡಿರಿ ತಥಾಸ್ತು ಅಂತಾರೆ. ಅಂದರೆ ನೀವು ಒಳ್ಳೇದು ಮಾತಾಡಿದಾಗ ಒಳ್ಳೇದಕ್ಕೂ ತಥಾಸ್ತು ಅನ್ನೋತಾರೆ, ಕೆಟ್ಟದ್ದು ಮಾತಾಡಿದಾಗ ಕೆಟ್ಟದ್ದು ಕೂಡ ಪಲ್ಸ್ಬಿಡುತ್ತೆ. ಹಾಗಾಗಿ ನೀವು ಒಂದು ಅರ್ಥ ಮಾಡ್ಕೊಂಬಿಡಿ, ನಿಮ್ಮ ಬಾಯಲ್ಲಿ ಅಪ್ಪಿ ತಪ್ಪಿನೂ ಕೂಡ ನೆಗೆಟಿವ್ ಶಬ್ದಗಳಾಗಲಿ ನೆಗೆಟಿವ್ ವರ್ಡ್ಸ್ ಆಗಲಿ ಬರಬಾರ್ದು. ಯಾಕಂದರೆ ಅದು ಕೂಡ ಮನ ತಥಾಸ್ತು ಅಂದಾಗ ಅದು ಪಲ್ಸೋದಕ್ಕೆ ಶುರು ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ವಾಟ್ ಯು ಫೀಲ್ ಇಸ್ ವಾಟ್ ಯು ಅಟ್ರ್ಯಾಕ್ಟ್. ನೀವೇನು ಭಾವಿಸ್ಕೊಳ್ತೀರ ಅದೇ ನಿಮ್ಮ ಜೀವನಕ್ಕೆ ನೀವು ಸೆಳೀತಾ ಇದ್ದೀರ, ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರ. ಸೊ ಆಗತ್ತೆ ಅಂದರೆ ಆ ಶಕ್ತಿನ ಅಟ್ರ್ಯಾಕ್ಟ್ ಮಾಡ್ತಿದ್ದೀರ, ಆಗಲ್ಲ ಅಂದ್ಕೊಂಡ್ರೆ ಆ ಶಕ್ತಿನ ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ದೀರ. ಹಾಗಾಗಿನೇ 100% ಒಂದು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, 100% ಒಂದು ಒಳ್ಳೇದನ್ನೇ ನುಡಿತಾ ಬನ್ನಿ, 100% ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಬನ್ನಿ. ನಿಮ್ಗೆ ಏನು ಬೇಕಾದ್ರೂ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ನಮ್ಮ ಸುತ್ತಮುತ್ತಲು ಕೂಡ ಆ ರೀತಿ ಒಂದು ಶಕ್ತಿ ಇದೆ ತಿಳ್ಕೊಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೇನೆ ಸ್ನೇಹಿತರೆ. ವಂದನೆಗಳು.